ನೋಡ್ರಿ, ಇದು ಒಂದು ಪ್ರಜಾಪ್ರಭುತ್ವಕ್ಕೆ ಕರಾಳ ದಿನ. ಯಾರಿಗೆ ಇವತ್ತಿನವರಿಗೆ ಡಿಫಾಮೇಷನ್ ಕೇಸ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಮಾನದಂಡ ಆಮೇಲೆ ಮಾನ ನಷ್ಟ ಆಗಿದೆ ಅಂತೇಳಿ ಯಾರಿಗೆ 2 ವರ್ಷ ಶಿಕ್ಷೆ ಆಗಿರೋದು ಒಂದು ನಿದರ್ಶನ ತೋರಿಸಿ. ಸ್ವತಂತ್ರ ಭಾರತದಲ್ಲಿ ಅಫ್ರೈಡ್ ಆಫ್ ರಾಹುಲ್ ಗಾಂಧಿ, ಅದಕ್ಕೆ ಅವ್ರನ್ನ ಮುಗಿಸಕ್ಕೆ ಹೊರಟಿದ್ದಾರೆ, ಅವ್ರ ಇಮೇಜ್ ಅನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು ಬಿಜೆಪಿಯವರು. ಆಮೇಲೆ ಕೋರ್ಟ್ ಯಾವ ಕೋರ್ಟ್ ಕನ್ವಿಕ್ಷನ್ ಕೊಡ್ತು ಆ ಕೋರ್ಟ್ಗೆ 1 ತಿಂಗಳು ಟೈಮ್ ಕೊಟ್ಟಿದೆ, ಬೈಲ್ ಕೊಟ್ಟಿದೆ, 1 ತಿಂಗಳು ಅಪೀಲ್ ಹಾಕ್ರಿ ಟೈಮ್ ಇದೆ ನಿಮಗೆ ಅಪೀಲ್ ಹಾಕೋಗಿ ಅಂತ ಹೇಳಿದ್ದಾರೆ. ತರಾತೂರಿನಲ್ಲಿ ಅವ್ರನ್ನ ಅನರ್ಹ ಮಾಡಬೇಕಾದಂತ ಅಗತ್ಯ ಏನಿತ್ತು? ಇಸ್ ಇಸ್ ನಾಟ್ ಎ ಪೊಲಿಟಿಕಲ್ ವೆಂಡೆಟ್ಟ ಹೇಳಿ ನೋಡೋಣ, ನೀವೇ ಹೇಳಿ. ಇವತ್ತಿನವರೆಗೆ ಸ್ವತಂತ್ರ ಭಾರತದಲ್ಲಿ ಯಾರಿಗೆ ಈ ತರ ಅನರ್ಹರನ್ನಾಗಿ ಮಾಡಿದ್ದಾರೆ? ಅದಕ್ಕೆ ಭಾರತ್ ಜೋಡೋಯಿಂದ ಒಳ್ಳೆ ವರ್ಚಸ್ ಬಂದಿತ್ತು ಅವರಿಗೆ, ಅದರಿಂದ ಭಯ ಹತ್ಕೊಂಡಿತ್ತು ಅವರಿಗೆ ಬಿಜೆಪಿ ಅವರಿಗೆ, ಅದಕ್ಕೆ ಇದನ್ನು ಉಪಯೋಗಿಸ್ಕೊಂಡು ಮಾಡಿದ್ದಾರೆ. ಯಾವ ಪರಿಣಾಮ ಅವ್ರಿಗೇನಾದ್ರು ಅಡ್ವಾಂಟೇಜ್ ಅಂತ ತಿಳ್ಕೊಂಡಿದ್ರೆ ದೇ ಆರ್ ಫೂಲ್ಸ್. ನಮ್ಗೆ ಅಡ್ವಾಂಟೇಜ್ ಸಿಗುತ್ತೆ ರಾಹುಲ್ ಗಾಂಧಿ ಅವ್ರನ್ನ ಮಾಡಿದ್ರೆ, ರಾಹುಲ್ ಗಾಂಧಿ ಅವ್ರ ಇಮೇಜ್ ಇನ್ನೂ ಜಾಸ್ತಿ ಆಗುತ್ತೆ.